ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಾಸನ ಟಿವಿ ಯೂಟ್ಯೂಬ್ ಚಾನೆಲ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ಗಳನ್ನು ಪಡೆದುಕೊಳ್ಳಿ। नमस्कार वीक्षकरे सुद्दिया सिंहासन नम्म हासन टीवी न्यूज के स्वागत नानु निसर्ग मोदलिगे मुख्य अंशगळु डिसेंबर 13 रंदु जिले के जनसंकल्प यात्रे हाली सीएम माजी सीएम बागी जिला मंत्री के गोपालय्या हेळिके ಗಬ್ಬು ನಾರುತ್ತಿರುವ ಶೌಚಾಲಯ ಬೆಳೆದು ನಿಂತಿರುವ ಗಿಡಗಂಟೆಗಳ ಕಾಡು ಇದು ಬೇಲೂರು ತಾಲೂಕು ಕಚೇರಿಯ ಅವಸ್ಥೆ ಎಂಇಎಸ್ ಸಂಘಟನೆ ನಿಷೇಧಕ್ಕೆ ಕರ್ನಾಡು ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ರುದ್ರೇಶ್ ಕಹಳೆ ಆಗ್ರಹ जनसंकल्प यात्रे अंगवागी इदे तिंगळ 13 र मंगळवारदंदु बेलूरु मत्तु सकलेश्पुरक्के मुख्यमंत्री बसवराज बोम्मायी आगमिसुत्तिद्दारे एंदु जिल्ला उस्तुवारी सचिव के गोपालय्या तिळिसिदरु। पत्रिकागोष्ठियल्लि शनिवारदंदु मातनाडि डिसेंबर 13 रंदु मुख्यमंत्रिगळाद बसवराज बोम्मायी मत्तु माजी मुख्यमंत्रिगळाद बिएस येडियुरप्पनवर नेतृत्वदल्लि जनसंकल्प यात्रेयन्नु हम्मिकोळ्ळलागिदे। ಅಂದು ಬೆಳಗ್ಗೆ 11 ಗಂಟೆಗೆ ಬೇಲೂರಿನಲ್ಲಿ ನಂತರ ಮಧ್ಯಾಹ್ನ 3 ಗಂಟೆಗೆ ಸಕಲೇಶಪುರದಲ್ಲಿ ನಡೆಯಲಿದೆ। ಸಮಾವೇಶದಲ್ಲಿ ಹಾಲಿ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂದು ತಿಳಿಸಿದರು। बटे बिच्छू अरण्य सचिवालय नावे हगल रात्रि धरणी मेरी विश्वनाथ ಇದೇ ವೇಳೆ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಹುಲ್ಲಳ್ಳಿ ಸುರೇಶ್ ಮಾಜಿ ಶಾಸಕರಾದ ಎಚ್ಎಂ ವಿಶ್ವನಾಥ್ ಬಿಆರ್ ಗುರುದೇವ್ ಸೇರಿದಂತೆ ಇತರರು ಹಾಜರಿದ್ದರು। ಅಧಿಕಾರಿಗಳ ಆಡಳಿತ ವೈಫಲ್ಯದಿಂದ ಬೇಲೂರು ತಾಲೂಕು ಕಚೇರಿ ಅವ್ಯವಸ್ಥೆಯ ಆಗರವಾಗಿ ಮಾರ್ಪಟ್ಟಿದೆ ಎಂದು ಕರವೇ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಆಕ್ರೋಶ ವ್ಯಕ್ತಪಡಿಸಿದರು। ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶೌಚಾಲಯದ ಸಮಸ್ಯೆ ಇದ್ದರಾಗಿ ಅನೇಕರು ಕಚೇರಿಯ ಆವರಣದಲ್ಲಿಯೇ ಮಲಮೂತ್ರ ಮಾಡುತ್ತಿರುವ ಕಾರಣ ಹೆಂಗಸರು ಮಕ್ಕಳು ಓಡಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ। ಎಸಿ ರೂಮ್ನಲ್ಲಿ ಕುಳಿತು ಹೋಗುವ ಅಧಿಕಾರಿಗಳು ಅವ್ಯವಸ್ಥೆಯನ್ನು ಸರಿಪಡಿಸಬೇಕು। ತಹಸೀಲ್ದಾರ್ ಅವರು ಈ ಕ್ರಮಕ್ಕೆ ಮುಂದಾಗದಿದ್ದಲ್ಲಿ ಇದರ ವಿರುದ್ಧ ಶೀಘ್ರವಾಗಿ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು। ಬೆಲ್ಲೂರು ತಾಲೂಕಿಗೆ ಇರತಕ್ಕಂತ ಏನು ಮಿನಿ ವಿಧಾನಸೌಧ ಇದೆ ಮಿನಿ ವಿಧಾನಸೌಧದಲ್ಲಿ ಏನು 37 ಗ್ರಾಮ ಪಂಚಾಯಿತಿ 23 ವಾರ್ಡ್ಗಳ ಒಂದು ಪುರಸಭೆ ಇಲ್ಲಿನ ಎಲ್ಲಾ ಜನಸಂಖ್ಯೆ ಟೋಟಲ್ 1.5-2.3 ಲಕ್ಷ ಜನ ಈ ಒಂದು ಈ ತಾಲೂಕು ಕಚೇರಿಗೆ ಬರ್ತಾರೆ। ಯಾಕೆಂದ್ರೆ ಈ ತಾಲೂಕು ಕೇಂದ್ರ ಸ್ಥಾನವಾಗಿರೋದ್ರಿಂದ ಈ ತಾಲೂಕು ಕಚೇರಿಗೆ ಯಾವುದೇ ಕೆಲಸ ಇರಬಹುದು ರೆವಿನ್ಯೂ ಕೆಲಸಕ್ಕೆ ಇಲ್ಲಿ ಬರುವಂತ ಒಂದು ಜನ ಪ್ರತಿನಿತ್ಯ ಒಂದು 25 ರಿಂದ 25000 ಜನ ಇಲ್ಲಿ ಬಂದು ಹೋಗುವಂತ ಕೆಲಸ ಮಾಡುತ್ತಾರೆ। ಈ ಸಂದರ್ಭದಲ್ಲಿ ನೀವು ನೋಡ್ತಾ ಇದ್ದೀರಾ ಸುತ್ತ ಕಾಡು ಬೆಳ್ಕೊಂಡಿದೆ ಅದರ ಜೊತೆ ನೋಡ್ತಾ ಇದ್ದೀರಾ ಇಲ್ಲಿ ಶೌಚಾಲಯ ಇದೆ ಶೌಚಾಲಯದಲ್ಲಿ ಎಷ್ಟು ಗಬ್ಬು ನಾರ್ತಾ ಇದೆ ಅಂದ್ರಲ್ಲಿ ಒಳಗಡೆ ಮೂಗು ತೋರಿಸಕಲ್ಲ ಅಂತ ಒಂದು ಅವ್ಯವಸ್ಥೆ ಆಗಿದೆ। ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಇವರಿಗೆ ಏನು ಮಾನ ಮರ್ಯಾದೆ ಇದೆ ಅಧಿಕಾರಿಗಳಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಬರ್ತಕ್ಕಂತ ಹಳ್ಳಿ ಜನಗಳು ಬರ್ತಾರೆ ಅವರು ಎಲ್ಲಿಗೆ ಹೋಗಬೇಕು ಶೌಚಾಲಯ ನೋಡಿ ಸುತ್ತ ಮನೆಗಳಿದವೆ ಬರ್ತಾರೆ ಇಲ್ಲಿ ಬಂದು ನಿಂತ್ಕೊಂಡು ಶೌಚಾಲಯ ಇದನ್ನ ಯೂರಿನ್ ಪಾಸ್ ಮಾಡಕ್ಕೆ ಬರ್ತಾರೆ ಜನಗಳು ಅಲ್ಲಿರ ಮನೆಗಳು ಹೆಣ್ಣು ಮಕ್ಕಳು ಏನಾಗಬೇಕು ಇವರಿಗೆ ಏನು ಅರ್ಥ ಆಗ್ತಿಲ್ವಾ। ಈ ಕೂಡಲೇ ತಹಸೀಲ್ದಾರರು ಈ ಕೂಡಲೇ ಎತ್ತಿಸ್ಕೋಬೇಕು ಎತ್ತಿಸ್ಕೊಂಡು ಏನು ಶೌಚಾಲಯನ ಕ್ಲೀನ್ ಮಾಡೋಕ ಜೊತೆ ಏನು ಈ ಕಾಡು ಬೆಳ್ಕೊಂಡಿದೆ ಸುತ್ತ ಪುರಸಭೆಗೆ ಹೇಳ್ತಿರೋ ಜನಕೈಲ್ ಮಾಡ್ತಿರೋ ನಮಗೆ ಅದು ಗೊತ್ತಿಲ್ಲ ಏನು ಇದನ್ನ ನೀವು ಕ್ಲೀನ್ ಮಾಡ್ತಿಲ್ಲ ಅಂದ್ರೆ ಕರ್ನಾಟಕ ರಕ್ಷಣಕ್ಕೆ ತಲಕಚೇರಿ ಮುಂದೆ ದೊಡ್ಡ ಮಟ್ಟ ಹೋರಾಟ ಮಾಡುತ್ತೆ ಇದು ಜನದ ಪರವಾಗಿ ಯಾಕಂದ್ರೆ ಬರ್ತಂತ ಹಳ್ಳಿ ಜನಗಳು ಬರ್ತಾರೆ ಅವರಿಗೆ ಗೊತ್ತಿರಲ್ಲ ಪ್ರತಿನಿತ್ಯ 20-30000 ಜನ ಈ ತಾಲೂಕಿಗೆ ಬಂದು ಹೋಗ್ತ ತಾಲೂಕು ಕಚೇರಿಗೆ ಬರ್ತಾರೆ ಏನು ಮಾಡ್ತಿರೋ ಕೈಗಟ್ಟಿಗೆ ಕೂತಿದ್ರ ನೀವು ಕಣ್ಕಳದಿಲ್ಲ ನಿಮ್ಮಗಳಿಗೆ ಅಧಿಕಾರಿಗಳು ಏನು ನೀವು ಹೊರಗಡೆ ಕೂತ್ಕೊಂಡು ಏಸಿರೋ ಕೂತಿ ಎದ್ದೋಗೋದಲ್ಲ ಸ್ವಾಮಿ ಹೊರಗಡೆ ಬಂದು ನೋಡಬೇಕು ಇಲ್ಲಿ ಯಾವು ಹಳ್ಳಿಗಳು ಬರ್ತವೆ ಜನಗಳು ತಿರುಗಾಡಂತ ಜಾಗ ಇಲ್ಲಿ ಏನಾಗಬೇಕು ಈ ತಾಲೂಕು ಕಚೇರಿಗೆ ಬಂದುಬಿಟ್ಟು ಕೂತ್ಕೊಂಡು ಎದ್ದೋಗ್ಬಿಟ್ರೆ ಬಡವರೆಲ್ಲ ಏನಾಗಬೇಕು ಹೇಳಿ। ಪದೇ ಪದೇ ಕನ್ನಡಿಗರ ಮೇಲೆ ದೌರ್ಜನ್ಯ ಎಸಗುತ್ತಿರುವ ಎಂಇಎಸ್ ಸಂಘಟನೆಯನ್ನು ನಿಷೇಧ ಮಾಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ರುದ್ರೇಶ್ ಕಹಳೆ ತಿಳಿಸಿದರು।
ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರದಂದು ಮಾತನಾಡಿ, ಗಡಿ ಭಾಗವಾಗಿರುವ ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರ ಹಾವಳಿ ಹೆಚ್ಚಾಗಿದ್ದು ಕನ್ನಡಿಗರ ಮೇಲೆ ಪದೇ ಪದೇ ದೌರ್ಜನ್ಯ ಹಾಗೂ ಹಲ್ಲೆ ನಡೆಸಲಾಗುತ್ತಿದೆ. ಸರ್ಕಾರಕ್ಕೆ ಎಲ್ಲ ವಿಚಾರ ತಿಳಿದಿದ್ದರೂ ಮೌನವಾಗಿರುವುದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದರು. ಡಿಸೆಂಬರ್ 26ರ ಸೋಮವಾರದಂದು ನಗರದ ಹೇಮಾವತಿ ಪ್ರತಿಮೆ ಮುಂಭಾಗ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ ಎಂದು ತಿಳಿಸಿದರು. ಎಂಇಎಸ್ ಪುಂಡ ಕುಂಡಾಡಿಕೆ ಏನಿದೆ, ಎಂಇಎಸ್ ಸಂಘಟನೆನ ಕೂಡಲೇ ಸರ್ಕಾರ ಬ್ಯಾನ್ ಮಾಡಬೇಕು. ಮತ್ತೆ ಅಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ರಕ್ಷಣೆ ಕೊಡಬೇಕು ಸರ್ಕಾರ. ಏನಾರ ಮುಂದಿನ ದಿನಗಳಲ್ಲಿ ಎಂಇಎಸ್ ಸಂಘಟನೆ ಏನು PFI ಸಂಘಟನೆನ ಬ್ಯಾನ್ ಮಾಡಿದೆ, ಅದೇ ರೀತಿಯಾಗಿ ಎಂಇಎಸ್ ಸಂಘಟನೆನ ಬ್ಯಾನ್ ಮಾಡಬೇಕು. ಮಾಡಲಿಲ್ಲ ಅಂದರೆ ಕರುನಾಡ ರಕ್ಷಣಾ ವೇದಿಕೆಯಿಂದ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಹಾಗೂ ಅದನ್ನು ಖಂಡಿಸ್ತೇವೆ. ಮುಂದೆ ಹಾಗೂ ಇದೇ ತಿಂಗಳು 26ಕ್ಕೆ ಹಾಸನ ಜಿಲ್ಲೆಯಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಸಂಘಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯಾತ್ರ ವ್ಯಕ್ತಿಗಳು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಕಾರ್ಯಕ್ರಮಕ್ಕೆ ಬರ್ತಾರೆ. ಈ ನಾಡು ನುಡಿ ಜಲ ನೆಲ ಕನ್ನಡಿಗರಿಗಾಗಿ ಹಗಲು ರಾತ್ರಿ ನಿರಂತರವಾಗಿ ನಮ್ಮ ಸಂಘಟನೆ ಚಳುವಳಿಯನ್ನು ಮಾಡ್ತದೆ. ಮುಂದಿನ ದಿನಗಳಲ್ಲಿ ಹಲವಾರು ಸಮಾಜಕ್ಕೆ ಮಾದರಿಯಾಗುವಂತಹ ಕೆಲಸಗಳನ್ನ ನಮ್ಮ ಸಂಘಟನೆ ನಮ್ಮ ನಾಯಕರ ನೇತೃತ್ವದಲ್ಲಿ ಮಾಡ್ತೀವಿ. ಯಾವುದೇ ಹಂತದಲ್ಲಿ ಬರೀ ನಾಡು ನುಡಿ ಜಲ ನೆಲ ಹೋರಾಟದಲ್ಲದೆ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ಸಹ ಯಾವುದೇ ಸಂದರ್ಭದಲ್ಲಿ ಮನವಿ ಏನಂದ್ರೆ, ಪ್ರತಿಯೊಬ್ಬ ಕನ್ನಡಿಗರು ಅವರವರ ಮಕ್ಕಳನ್ನ ಕನ್ನಡ ಶಾಲೆಯಲ್ಲಿ ಓದಿಸ್ಬೇಕು, ಕನ್ನಡತನ ಮೆರಿಬೇಕು. ಆಮೇಲೆ ಇನ್ನೊಂದು ದುರಂತ ಏನು ಅಂದ್ರೆ, ತುಂಬಾ ಜನ ಇವತ್ತು ನಾಡು ನುಡಿ ಕನ್ನಡ ಅಂತ ತುಂಬಾ ಜನ ರಾಜ್ಯಾಧ್ಯಕ್ಷ ಅವರೇ ನೂರಾರು ಜನ ಸಂಘಟನೆ ಮಾಡ್ಕೊಂಡವ್ರೆ ಕನ್ನಡ ಹೆಸರು ಹೇಳ್ತಾರೆ, ಆದ್ರೆ ಅವ್ರ ಮಕ್ಕಳುಗಳನ್ನ ಯಾರು ಕನ್ನಡ ಶಾಲೆಯಲ್ಲೇ ಓದಿಸೋರು, ಅದು ಬಹಳ ದುರಂತ. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಡು ರಕ್ಷಣಾ ವೇದಿಕೆ ಜಿಲ್ಲಾ ಉಸ್ತುವಾರಿ ಚಂದನ್ ಗೌಡ, ರೋಷನ್ ಜಮೀರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮನುಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆಯ ಅಂಗವಾಗಿ ಮಾನವ ಹಕ್ಕು ಸಮಿತಿಯ ಜಿಲ್ಲಾ ಘಟಕದ ವತಿಯಿಂದ ನಗರದ ನಾನಾ ಕಡೆಗಳಲ್ಲಿ ನಿರಾಶ್ರಿತರಿಗೆ ಊಟ ನೀಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಗರದ ರೈಲ್ವೆ ನಿಲ್ದಾಣ, ಸಿಟಿ ಬಸ್ ನಿಲ್ದಾಣ, ಕಲಾಭವನ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ಸಂತೆಪೇಟೆ ಸೇರಿದಂತೆ ಇನ್ನಿತರ ಪ್ರದೇಶಗಳಲ್ಲಿ ರಸ್ತೆ ಬದಿಗಳಲ್ಲಿ ಮಲಗಿದ್ದ ಸುಮಾರು 30ಕ್ಕೂ ಹೆಚ್ಚು ಜನರಿಗೆ ಊಟ ಹಾಗೂ ಚಳಿಯಲ್ಲಿ ಮಲಗಿರುವವರಿಗೆ ಹೊದಿಕೆ ನೀಡಿ ಉಪಚರಿಸಿದರು. ಇದೇ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿ ಜಿಲ್ಲಾಧ್ಯಕ್ಷ ಸೈಯದ್ ಏಜಾಜ್ ಮಾಧ್ಯಮದೊಂದಿಗೆ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಮನುಷ್ಯರ ಮಧ್ಯೆ ಮಾನವೀಯ ಬಾಂಧವ್ಯ ಕುಂದುತ್ತಿದ್ದು ಕೇವಲ ಹಣದ ಹಿಂದೆ ಓಡುತ್ತಿರುವ ಜನರಲ್ಲಿ ಮಾನವೀಯ ಮೌಲ್ಯಗಳಿಗೆ ಬೆಲೆಯೇ ಇಲ್ಲದಂತಾಗಿದೆ. ವಿಶ್ವ ಮಾನವ ಹಕ್ಕು ಆಯೋಗದಿಂದ ವಿಶ್ವ ಮಾನವ ದಿನಾಚರಣೆ ಮಾಡ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಮಾನವ ದಿನಾಚರಣೆ ಮಾಡ್ತಾ ಇದ್ದೀವಿ ಹಾಸನ ಜಿಲ್ಲೆಯಲ್ಲಿ, ಹಾಸನ ಜಿಲ್ಲೆ ಟೀಮ್ ಮಾಡ್ತಾ ಇದ್ದೀವಿ ಅಂತಾರಾಷ್ಟ್ರೀಯ ಮಾನವ ಹಕ್ಕು ಸಮಿತಿಯಿಂದ. ಇವತ್ತು ನಾಳೆ ನಮ್ಮದು ಆ ಮಾನವ ಹಕ್ಕು ದಿನಾಚರಣೆ ಇದೆ. ಆ ಇದರಲ್ಲಿ ನಾವು ಒಂದು ಬಡವರಿಗೆ, ಅಂಗವಿಕಲರಿಗೆ, ಇನ್ನು ಫುಟ್ಪಾತಲ್ಲಿ ಮಂಗಿದ್ದಾರೆ ಅವರಿಗೆಲ್ಲ ಒಂದು ಬೆಡ್ಶೀಟು ಮತ್ತು ಇದೆಯಲ್ಲ ಊಟ ನಮ್ಮ ಸಂಸ್ಥೆಯಿಂದ ಇದೆಯಲ್ಲ, ಏನಾದ್ರು ಒಂದು ಮಾಡಬೇಕು, ಒಂದು ಹಳ್ಳಿ ಸೇವೆ ಮಾಡಬೇಕು ಅಂತ ಅನ್ನಿಸ್ತು. ಆ ಇದರಲ್ಲಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷ ಒಂದು 50ರಿಂದ 60 ಜನಕ್ಕೆ ಇದೆಯಲ್ಲ ಒಂದು ಬೆಡ್ಶೀಟ್, ಒಂದು 200-250 ಜನಕ್ಕೆ ಊಟದ್ದು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ವರ್ಷ ಹ್ಯೂಮನ್ ರೈಟ್ಸಿಂದ ಹಾಸನ ಜಿಲ್ಲೆಯಲ್ಲಿ ಎಲ್ಲರಿಗೂ ಈ ಥರ ಒಂದು ಕಾರ್ಯಕ್ಕೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ಇದರಲ್ಲಿ ಈ ವರ್ಷನೂ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ಟೋಟಲ್ ನಮ್ಮ ಸಂಸ್ಥೆಯಿಂದ ಎಷ್ಟು ವರ್ಷದಿಂದ ಕೊಡ್ತಾ ಇದ್ದಾರೆ ಈ ಥರ? ನಾವೊಂದು 2013ರಿಂದ ಮಾನವ ಹ್ಯೂಮನ್ ರೈಟ್ಸ್ ಇಲ್ಲಿ ಜಿಲ್ಲಾಧ್ಯಕ್ಷ ಆಗಿದ್ದೀನಿ, ಆವಾಗ್ಲಿಂದ ನಾನು ಈ ಕೆಲಸ ಮಾಡ್ಕೊಂಡು. ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಜಿಲ್ಲಾ ಸಮಿತಿಯ ಬಿಬಿ ಜಯಕುಮಾರ್, ಜಗನ್ನಾಥ್, ಸಾದಿಹ್ ಅಲಿ ಸೇರಿದಂತೆ ಇತರರು ಹಾಜರಿದ್ದರು. ಬೇಲೂರು ತಾಲೂಕಿನ ತೊಳ್ಳು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ನಿಡಗೋಡ ಚಂದ್ರೇಗೌಡ ಅವಿರೋಧವಾಗಿ ಆಯ್ಕೆಯಾದರು. ಒಟ್ಟು 14 ಜನ ಸದಸ್ಯರ ಬಲ ಹೊಂದಿರುವ ತೊಳ್ಳು ಗ್ರಾಮ ಪಂಚಾಯಿತಿಯಲ್ಲಿ ಇಂದಿನ ಅಧ್ಯಕ್ಷರಾದ ಚಂದ್ರಶೇಖರ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಶುಕ್ರವಾರ ಚುನಾವಣೆ ನಡೆಯಿತು.
ನಿಡಗೋಡು ಚಂದ್ರಶೇಖರ್ ಗೌಡ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವರ ಆಯ್ಕೆಯನ್ನು ಚುನಾವಣಾ ಅಧಿಕಾರಿಯಾಗಿದ್ದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುನಿತಾ ಘೋಷಿಸಿದರು. ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನೇಮಕಗೊಂಡ ನಂತರ ಮಾತನಾಡಿದ ಅವರು ರೈತರ ಪರ ಕೆಲಸ ಮಾಡುವುದಾಗಿ ತಿಳಿಸಿದರು. ಪಂಚಾಯತಿಲಿ ನಮ್ಮ ನಮ್ಮ ತೊಳಲು ಗ್ರಾಮ ಪಂಚಾಯತಿಯಲ್ಲಿ ಅಕ್ಕಪಕ್ಕ ಇವರಿದ್ದಾರೆ, ವೆಂಕಟೇಶ್ ಅವರು ಮತ್ತು ನಾಗಣ್ಣ ಅವರು, ಇವರೆಲ್ಲ ಸೇರಿ ನಮ್ಮ ಜೆ ಡಿ ಎಸ್ ಇಂದ ಆಯ್ಕೆ ಮಾಡಿ ಅಧ್ಯಕ್ಷತೆ ಮಾಡಿದ್ದಾರೆ. ನಮ್ಮ ರೇವಣರ ಅಪ್ಪಾಜಿಯವರು, ಆಮೇಲೆ ನಮ್ಮ ದೇವೇಗೌಡರು, ನಮ್ಮ ಕುಮಾರಸ್ವಾಮಿ ಅವರು, ಇವ್ರಿಗೆ ವತಿಯಿಂದ ನಾನು ಎಲೆಕ್ಷನ್ನಲ್ಲಿ ಇದರಲ್ಲಿ ಅಧ್ಯಕ್ಷ ಆಗಿ ನೇಮಕ ಮಾಡಿದ್ದಾರೆ. ಇಲ್ಲಿ ನಮ್ಮ ತೊಳಲು ಗ್ರಾಮ ಪಂಚಾಯತಿಯಲ್ಲಿ ಏನೇ ಅಭಿವೃದ್ಧಿ ಆಗಲಿ, ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಏನಾಗಿದೆ ಏನು ಹೋಗಿದೆ ಅವೆಲ್ಲ ನೋಡಿಬಿಟ್ಟು ಇದು ಮುಂದೆ ಒಳ್ಳೆಯದಾಗಿ ಮಾಡ್ಕೊಡ್ತೀನಿ ಮಾಡ್ತೀನಿ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಂಜುನಾಥ ಗೌಡ, ನಿಡಗೋಡು ಸುರೇಶ್, ಜೆಡಿಎಸ್ ಮುಖಂಡರಾದ ವೆಂಕಟೇಶ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಲತಾ, ಸದಸ್ಯರಾದ ರಾಧಾ, ಸುಜಾತಾ ಸೇರಿದಂತೆ ಇತರರು ಹಾಜರಿದ್ದರು. ಚನ್ನರಾಯಪಟ್ಟಣ ಪುರಸಭೆ ವ್ಯಾಪ್ತಿಯ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ ಪರಿಶೀಲನೆಯನ್ನು ಶಾಸಕ ಸಿಎನ್ ಬಾಲಕೃಷ್ಣ ಮಾಡಿದರು. ಕಾಮಗಾರಿ ಹೇಗೆ ನಡೆಸಬೇಕು ಎಂಬುದರ ಬಗ್ಗೆ ಪುರಸಭೆ ಅಧಿಕಾರಿಗಳು ಮತ್ತು ವಿದ್ಯುತ್ ಇಲಾಖೆ ಅಧಿಕಾರಿಗಳ ಜೊತೆ ಸ್ಥಳ ಪರಿಶೀಲನೆ ಮಾಡಿ ಸಮಾಲೋಚನಾ ಸಭೆ ನಡೆಸಿ ಮುಂದಿನ 20 ದಿನಗಳ ಒಳಗಾಗಿ ಕಾಮಗಾರಿಗಳು ಸಂಪೂರ್ಣವಾಗಿ ಮುಕ್ತಾಯಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಇದೇ ಸಂದರ್ಭದಲ್ಲಿ 2ನೇ ವಾರ್ಡಿನ ಪುರಸಭಾ ಸದಸ್ಯರಾದ ಶ್ರೀಮತಿ ಸುಜಾತ, 5ನೇ ವಾರ್ಡಿನ ಪುರಸಭೆ ಸದಸ್ಯರಾದ ಆದರ್ಶ್, ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಮಂಜಣ್ಣ, ಟಿಎಪಿಎಂಎಸ್ನ ನಿರ್ದೇಶಕರಾದ ಮರಗುರು ಅನಿಲ್ ಸೇರಿದಂತೆ ಇತರರು ಹಾಜರಿದ್ದರು. ವಿಶ್ವ ಏಡ್ಸ್ ನಿರ್ಮೂಲನಾ ದಿನದ ಅಂಗವಾಗಿ ಬೀದಿ ನಾಟಕ ಮತ್ತು ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಶಾಸಕ ಸಿಎನ್ ಬಾಲಕೃಷ್ಣ ಚಾಲನೆ ನೀಡಿದರು. ಶನಿವಾರದಂದು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ ಕಾಲೇಜು ಹಾಗೂ ತಾಲೂಕು ಏಡ್ಸ್ ತಡೆಗಟ್ಟುವ ಸಮಿತಿ ಇವರ ವತಿಯಿಂದ ಏರ್ಪಡಿಸಿದ್ದ ಏಡ್ಸ್ ನಿರ್ಮೂಲನಾ ದಿನದ ಕಾರ್ಯಕ್ರಮದಲ್ಲಿ ಮಾತನಾಡಿ, ನಮ್ಮೆಲ್ಲರ ಪ್ರಾಮಾಣಿಕ ಪ್ರಯತ್ನದಿಂದ ಏಡ್ಸ್ ಸೋಂಕಿತರೊಂದಿಗೆ ಇರುವ ಅಸಮಾನತೆಯನ್ನು ಪರಿಹರಿಸೋಣ ಎಂದರು. ದಿನ ಆಚರಣೆ ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ಜನಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಇವತ್ತು ಉದ್ಘಾಟನೆ ಮಾಡಿ ಚಾಲನೆಯನ್ನು ನೀಡ್ತಾ ಇದ್ದೇವೆ. ಅದರಲ್ಲೂ ಕೂಡ ಇವತ್ತು ಏಡ್ಸ್ನ ನಿಯಂತ್ರಣ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಜಾಗೃತಿ ಶಿಬಿರ ವಿಶೇಷವಾಗಿ ಉತ್ತಮ ರೀತಿ ಅವಕಾಶ ಆಗಿದೆ ಅಂತ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಭಾವಿಸ್ತಾ, ಇವತ್ತು ನಮ್ಮ ಇಲ್ಲಿಯ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಕೆಂಚೇಗೌಡರು ಅವರ ತಂಡ ತುಂಬ ಸಮಾಲೋಚನಾ ಒಂದು ಕೇಂದ್ರವನ್ನು ಕೂಡ ಇಟ್ಟುಕೊಂಡು ಉತ್ತಮ ರೀತಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಮತ್ತು ಅವ್ರ ಟೀಮ್ಗೆ, ವಿಶೇಷವಾಗಿ ನಮ್ಮ ಮಹೇಶ್ ಅವ್ರಿಗೆ ನಾನು, ಕಿಶೋರ್ ಅವ್ರಿಗೆ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೆ. ಹಿಂದೆ ನಾನು ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿದ್ದಾಗ ನಮ್ಮ ರೈಲ್ವೆ ಸ್ಟೇಷನ್ ರೆಡ್ ರಿಬನ್ ಎಕ್ಸ್ಪ್ರೆಸ್ ಅಂತ ದೊಡ್ಡ ಕಾರ್ಯಕ್ರಮನ ಮಾಡಿದ್ದೆ. ಇದೇ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಡಾಕ್ಟರ್ ಮಹೇಶ್, ಪುರಸಭೆ ಅಧ್ಯಕ್ಷ ಶ್ರೀಮತಿ ರಾಧಾ ಮಂಜುನಾಥ್, ಡಾಕ್ಟರ್ ಮಹೇಶ್, ಡಾಕ್ಟರ್ ಕಿಶೋರ್ ಕುಮಾರ್, ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ನ ಪ್ರಾಂಶುಪಾಲರಾದ ಅರುಣ್ ಕುಮಾರ್, ಡಾಕ್ಟರ್ ರವಿ, ಡಾಕ್ಟರ್ ಮಾಲಿನಿ, ಎಚ್ಐವಿ ಆಪ್ತ ಸಮಾಲೋಚಕರಾದ ಕೆಂಚೇಗೌಡ, ಗುರುಮೂರ್ತಿ, ವೀಣಾ ಸೇರಿದಂತೆ ಇತರರು ಹಾಜರಿದ್ದರು. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ, ಹೊಸ ಎನ್ಪಿಎಸ್ ಯೋಜನೆಯಡಿ ಸಿಗುತ್ತಿರುವ ಪುಡಿಗಾಸು ಪಿಂಚಣಿಯಿಂದ ಇಂದು ನೌಕರರ ನಿವೃತ್ತಿ ನಂತರದ ಜೀವನಕ್ಕೆ ಮಾರಕವಾಗಿರುವುದಾಗಿ ತಿಳಿದು ಬಂದಿದೆ ಎಂದರು. 2006 ಜಾರಿಯರ್ ಅಪಾಯಿಂಟ್ ಆಗಿದ್ದರು ಸರ್ಕಾರದ ನೌಕರರಾಗಿ, ಅವರೆಲ್ಲ ಕೂಡ ಎನ್ಪಿಎಸ್ ಯೋಜನೆಗೆ ಒಳಪಡ್ತಾರೆ. ಸೊ ಹಾಗಾಗಿ ಅದನ್ನು ವಿರೋಧಿಸಿ ಕಳೆದ 6 ವರ್ಷಗಳಿಂದ 2016 16 ವರ್ಷಗಳಾಯಿತು ಎನ್ ಪಿ ಎಸ್ ಜಾರಿಗೆ ಬಂದು. ಸೊ ನಮ್ಮ ಸಂಘದಿಂದ ನಾವು ಕಳೆದ 6 ವರ್ಷಗಳಿಂದ ನಾವು ಫ್ರೀಡಂ ಪಾರ್ಕ್ ಹೋರಾಟ ಆಗಿರಬಹುದು, ರಕ್ತ ಕೊಟ್ಟೆವು ಪಿಂಚಣಿ ಬಿಡೆವು ಕಾರ್ಯಕ್ರಮ ಆಗಿರಬಹುದು, ಮತ್ತು ಸಿಎಂಗೆ, ಪಿಎಂಗೆ ಹಾಗೂ ಎಲ್ಲ ಎಂಎಲ್ಎಗಳಿಗೆ, ಎಂಎಲ್ಸಿಗಳಿಗೆ ಪತ್ರ ರವಾನೆ ಮಾಡಿರೋದಾಗಿರಬಹುದು, ಮತ್ತು ಅಸಂಖ್ಯಾತ ಟ್ವಿಟರ್ ಅಭಿಯಾನಗಳಾಗಿರಬಹುದು, ಅದ್ರ ಜೊತೆಗೆ ಮೊನ್ನೆ ತಾನೆ ಒಂದು ಕಾರ್ಯಕ್ರಮ ಕೂಡ ಒಂದು ಇದು ಮಾಡಿಕೊಂಡಿದ್ವಿ. ಸೊ ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ, ವಿಭಿನ್ನವಾಗಿ ವಿಶಿಷ್ಟವಾಗಿ ಕಾರ್ಯಕ್ರಮಗಳನ್ನು ಮಾಡಿ ಎನ್ ಪಿ ಎಸ್ ಯೋಜನೆಯನ್ನು ಕೈಬಿಡಬೇಕು, ಹಳೆ ಪಿಂಚಣಿ ಯೋಜನೆಯನ್ನು ರಿಸ್ಟೋರ್ ಮಾಡಬೇಕು ಅನ್ನೋ ಒಂದು ನಮ್ಮ ಮೊದಲನೇ ಹಾಗೂ ಕಡ್ಡಾಯ ಏನು ಇದು ಮನವಿ ಇದೆ ಅದನ್ನು ನಾವು ಸರ್ಕಾರದ ಮುಂದಿಟ್ಟಿದ್ವಿ. ಆದರೆ ನಾವು ಮನವಿಯನ್ನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ಕೂಡ ಈ ಮನವಿಯನ್ನು ನಾವು ಆಗಲೇ ಮಾಡಿದ್ದೀವಿ.
ಆದರೆ ಮನವಿಯನ್ನ ಇನ್ನೂ ಅವರು ಪುರಸ್ಕರಿಸಿಲ್ಲ ಮತ್ತೆ ಅವರಿಗೆ ಪರ್ಸನಲ್ ಆಗಿ ಡಿಸ್ಕಷನ್ ಮಾಡೋದಕ್ಕೆ ಟೈಮ್ ಕೂಡ ಕೇಳ್ಕೊಂಡಿದ್ದೀವಿ ಆದರೆ ಇನ್ನೂ ಕೂಡ ನಮಗೆ ಆ ಸಮಯ ಸಿಕ್ಕಿಲ್ಲ ಹಾಗಾಗಿ ನಾವು ಮುಂದೆ ಬರ್ತಾ ಇರುವಂತ 19ನೇ ತಾರೀಕು ಡಿಸೆಂಬರ್ 19ನೇ ತಾರೀಕು 2022 ಸೋಮವಾರದಿಂದ ಸರ್ಕಾರಿ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘದಡಿಯಲ್ಲಿ ನಾವು ಅನಿರ್ದಿಷ್ಟಾವಧಿ ಮುಷ್ಕರ ಮಾಡು ಇಲ್ಲವೇ ಮಡಿ ಹೋರಾಟ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಕೈಗೊಳ್ಳತಾ ಇದ್ದೀವಿ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಎಸ್ ವೇಣುಗೋಪಾಲ್ ಉಪಾಧ್ಯಕ್ಷ ಮಂಜುನಾಥ್ ಖಜಾಂಜಿ ಚೇತನ್ ರಾಜಶೇಖರಪ್ಪ ಸೇರಿದಂತೆ ಇತರರು ಹಾಜರಿದ್ದರು ಸಕಲೇಶಪುರ ತಾಲೂಕಿನ ಹೆಬ್ಬಸಾಲೆ ಗ್ರಾಮದ ಹೇಮಂತ್ ಕುಮಾರ್ ಮತ್ತು ಜಯಮ್ಮ ಕುಟುಂಬಸ್ಥರು ಸೇರಿ ನಮ್ಮ ಕುಟುಂಬದ ಮೇಲೆ ಅನೇಕ ಬಾರಿ ಅವಾಚ್ಯ ಪದಗಳಿಂದ ನಿಂದಿಸಿದ್ದಲ್ಲದೆ ಹಲ್ಲೆಯಂತಹ ದೌರ್ಜನ್ಯಗಳನ್ನು ಎಸಗುತ್ತಿದ್ದು ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಯಾವ ಪ್ರಯೋಜನವೂ ಕೂಡ ಆಗಿರುವುದಿಲ್ಲ ಎಂದು ನಿವೃತ್ತ ಸೈನಿಕ ಗ್ರಾಮದ ಕೆಜಿ ಸುಬ್ರಹ್ಮಣ್ಯ ಪತ್ರಿಕಾಗೋಷ್ಠಿಯಲ್ಲಿ ದೂರಿದರು ಎಕ್ಸ್ಟ್ರೆಷನ್ ನನಗೆ ಜಮೀನು ಸಿಕ್ಕಿದೆ ಅಲ್ಲಿಂದ ರಜೆ ಬಂದವನು ಅಪ್ಲೈ ಮಾಡಿದ್ರು ಅದು ಆಗಿ ಆಗಿ ನನಗೆ ಕೋರ್ಟು ಕಚೇರಿ ಪೂರ ಯಾರ್ದೋ ಜಾಗ ಅಂತ ಯಾರ್ದೋ ರಾಜಕೀಯ ಪೂರ ಅದು ಸಿಗಬಾರ್ದು ನಮಗೆ ಸಿಗಬೇಕು ಅದು ನಮಗೆ ಈ ರಾಜಕೀಯದಲ್ಲಿ ಗೊತ್ತಿಲ್ಲ ಆರ್ಜಿಯವರಿಗಿಂತ ಗೊತ್ತಿಲ್ಲ 20 ವರ್ಷ ಅದು ಮಾಡಿದ್ವಿ ರೆಡಿಯರ್ ಆಗಿ ಬಂದಿದ್ದೀನಿ ಇನ್ನೂ ಬಗೆಹರಿಸಿಲ್ಲ ಪೊಲೀಸ್ನವರು ಅಲ್ಲಿ ಇತ್ತಲಾಗ ಕೂಡ ಇದ್ದಿಲ್ಲ ಅತ್ತಲಾಗ ಮನೆ ಮನೆ ಒಂದು ಕಟ್ಟಿದ್ದೆ ಅದು ಯಾವಾಗ ಈಗ ಒಂದು 6-7 ವರ್ಷ ಮುಂಚೆ ಮಿಲಿಟರಿ ವರ್ಷ ಬರ್ತಾರೆ ಈಗ ಪೆನ್ಷನ್ ಇದ್ದ ಜಾಸ್ತಿ ಆಗಿದೆ ಅದರಲ್ಲಿ ಕಟ್ಟಿದ್ರು ಅದರೊಳಗೆ ನುಗ್ಗಿ ಊರ ಲೂಟಿ ಹೊಡೆದ ರೋಡಲ್ಲಿ ಸಾಮಾನು ಇನ್ನೊಬ್ಬ ಹೊಟ್ಟೆ ಮಾಡಿದಾಗ ಬ್ಯಾಂಕ್ಲೂರ್ ಇರ್ತಲ್ಲ ನಾವು ನಮ್ಮ ಮನೆ ಪೆನ್ಷನ್ ಬರ್ತೇವೆ ಇದು ಒಂದಲ್ಲ 2-3 ಸರ್ತಿ ಆಯ್ತು ಈ ಪೊಲೀಸರು ಏನಂತಾರೆ ಪೊಲೀಸರು ಹೇಳ್ತಾರೆ ಹೋಗಿ ಬರ್ತೀನಿ ಅಂತ ಈಗ ಮತ್ತೆ ಫೋನ್ ಉಂಟು ಬಿಟ್ಟಿದ್ದೇವೆ ಸಕಲೇಶಪುರದಲ್ಲಿ ಕಾಡಾನೆ ಎಂದು ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಯಾರ ಭಯವೂ ಇಲ್ಲದೆ ಸಂಚರಿಸುತ್ತಿರುವಾಗ ಅರಣ್ಯ ಇಲಾಖೆಯ ವಾಹನವು ಎಕ್ಸ್ಕಾರ್ಡ್ನ ಮಾದರಿಯ ಭದ್ರತೆ ನೀಡಿ ಮೈಕ್ ಮುಖಾಂತರ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಡಿಸೆಂಬರ್ 13ರಂದು ಜಿಲ್ಲೆಗೆ ಜನಸಂಕಲ್ಪ ಯಾತ್ರೆ ಹಾಲಿ ಸಿಎಂ ಮಾಜಿ ಸಿಎಂ ಬಾಗಿ ಜಿಲ್ಲಾ ಮಂತ್ರಿ ಕೆ ಗೋಪಾಲಯ್ಯ ಹೇಳಿಕೆ ಕಬ್ಬು ನಾರುತ್ತಿರುವ ಶೌಚಾಲಯ ಬೆಳೆದು ನಿಂತಿರುವ ಗಿಡಗಂಟೆಗಳ ಕಾಡು ಇದು ಬೇಲೂರು ತಾಲೂಕು ಕಚೇರಿಯ ಅವಸ್ಥೆ ಎಂಇಎಸ್ ಸಂಘಟನೆ ನಿಷೇಧಕ್ಕೆ ಕರುನಾಡು ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ರುದ್ರೇಶ್ ಕಹಳೆ ಆಗ್ರಹ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು